ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಸ್ಪರ್ಧಾ ನಾಯಕಿ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಹದಿನೆಂಟರ ಎಸ್ ಡಿ ಎಯ ಪ್ರಶ್ನೆ ಪತ್ರಿಕೆಯನ್ನು ನೋಡುತ್ತಾ ಹೋಗೋಣ ಇನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇದರಿಂದ ಮುಂದೆ ಬರ್ತಕ್ಕಂತಹ ವಿಡಿಯೋಗಳ ನೋಟಿಫಿಕೇಶನನ್ನು ನೀವು ಪಡೆಯಬಹುದು ಪ್ರಶ್ನೆ ಒಂದು ಸೈಮನ್ ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಇಲ್ಲಿ ಎರಡು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಮೂರು ಎ ಮತ್ತು ಬಿ ಎರಡು ಪ್ರಶ್ನೆ ಎರಡು ಮಹಾತ್ಮ ಗಾಂಧಿಯವರು ಸಾಯುವವರೆಗೂ ಉಪವಾಸವನ್ನು ಕೋಮುವಾದಿ ನಿರ್ಣಯದ ವಿರುದ್ಧವಾಗಿ ಕೈಗೊಂಡರು ಅಂತೂ ಅವರು ಉಪವಾಸವನ್ನು ನಿಲ್ಲಿಸಿದರು ಏಕೆಂದರೆ ಸರಿಯಾದ ಉತ್ತರ ಆಪ್ಷನ್ ಮೂರು ಪುನಃ ಕೌಲಿನ್ ಮುಕ್ತಾಯದಿಂದಾಗಿ ಪ್ರಶ್ನೆ ಮೂರು ಈ ಕೆಳಗಿನವುಗಳಲ್ಲಿ ಯಾವ ಒಂದು ಬಗೆಯ ಕರೆನ್ಸಿಯು ತನ್ನ ಮೌಲ್ಯವನ್ನು ಶೀಘ್ರಗತಿಯಲ್ಲಿ ಕಳೆದುಕೊಳ್ಳುತ್ತಿದೆ ಅಥವಾ ಇತರೆ ಕರೆನ್ಸಿಗಳಿಗೆ ಪರಿವರ್ತಿಸಲು ಕಷ್ಟವಾಗುತ್ತಿದೆ ಮತ್ತು ವಿದೇಶಿ ವಿನಿಮಯ ವಿತರಕರು ಅದನ್ನು ತಪ್ಪಿಸಿಕೊಳ್ಳಲು ಇಚ್ಛಿಸುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಟು ಮೃದು ಕರೆನ್ಸಿ ಪ್ರಶ್ನೆ ನಾಲ್ಕು ಪಟ್ಟಿ ಒಂದರಲ್ಲಿನ ಕರ್ನಾಟಕದ ಜಲಪಾತಗಳೊಂದಿಗೆ ಪಟ್ಟಿ ಎರಡರಲ್ಲಿನ ಅವುಗಳ ನದಿಗಳನ್ನು ಹೊಂದಿಸಿ ಇಲ್ಲಿ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡುಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಪಟ್ಟಿ ಒಂದರಲ್ಲಿ ಜಲಪಾತಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ ಪಟ್ಟಿ ಎರಡರಲ್ಲಿ ನದಿಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಒಂದು ಪ್ರಶ್ನೆ ಐದು ಇಪ್ಪತ್ತೊಂದನೇ ಸೆಪ್ಟೆಂಬರ್ ಎರಡು ಸಾವಿರದ ಹದಿನೇಳರಂದು ಕಲ್ಕತ್ತಾದ ಇಡೆನ್ ಗಾರ್ಡನ್ನಲ್ಲಿ ನಡೆದ ಒಂದು ದಿನದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಎರಡನೇ ಭಾರತ ಆಸ್ಟ್ರೇಲಿಯಾ ಪಂದ್ಯದಲ್ಲಿ ಕುಲದೀಪ್ ಯಾದವರ ಹ್ಯಾಟ್ರಿಕ್ವು ಆಸ್ಟ್ರೇಲಿಯಾದ ಮೇಲೆ ಭಾರತವು ಐವತ್ತು ರನ್ಗಳಿಂದ ಪ್ರಾಬಲ್ಯ ಗಳಿಸಲು ಸಹಾಯ ಮಾಡಿತು ಒಂದು ದಿನದ ಅಂತಾರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ ಹ್ಯಾಟ್ರಿಕ್ಕನ್ನು ಗಳಿಸಿದ ಮೂರನೇ ಭಾರತೀಯ ಆಟಗಾರನಾಗಿದ್ದು ಇನ್ನುಳಿದ ಇಬ್ಬರು ಆಟಗಾರರು ಯಾರು ಸರಿಯಾದ ಉತ್ತರ ಆಪ್ಷನ್ ಒಂದು ಚೇತನ್ ಶರ್ಮಾ ಮತ್ತು ಕಪಿಲ್ ದೇವ್ ಪ್ರಶ್ನೆ ಆರು ಈ ಕೆಳಗಿನ ನಾಲ್ಕು ಭೂಖಂಡಗಳಲ್ಲಿನ ಜನಸಂಖ್ಯೆಯ ಆರೋಹಣ ಕ್ರಮದಲ್ಲಿ ಸರಿಯಾದ ಕ್ರಮಾನುಗತಿ ಏನು ಎರಡು ಸಾವಿರದ ಹದಿನಾರರ ಪ್ರಕಾರ ಸರಿಯಾದ ಉತ್ತರ ಆಪ್ಷನ್ ಮೂರು ಎ ಡಿ ಸಿ ಬಿ ಪ್ರಶ್ನೆ ಏಳು ಸ್ವದೇಶಿ ಚಳುವಳಿಯಿಂದಂಟಾದ ವಿವಿಧ ರೂಪಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಾಯೋಗಿಕತೆ ಮತ್ತು ಜನಪ್ರಿಯತಾ ಮಟ್ಟಗಳಲ್ಲಿ ಅದ್ಭುತ ದೃಶ್ಯಗೋಚರ ಯಶಸ್ಸನ್ನು ಗಳಿಸಿತು ಸರಿಯಾದ ಉತ್ತರ ಆಪ್ಷನ್ ಒಂದು ವಿದೇಶಿ ವಸ್ತುಗಳ ಬಹಿಷ್ಕಾರ ಪ್ರಶ್ನೆ ಎಂಟು ಎತ್ತಿನಹೊಳೆ ಯೋಜನೆಯ ಬಗ್ಗೆ ಕುರಿತಂತೆ ಹೇಳಿಕೆಗಳನ್ನು ಪರಿಗಣಿಸಿ ಇಲ್ಲಿ ಎರಡು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಎ ಯೋಜನೆಯು ಎಂಟು ಚಿಕ್ಕ ಆಣೆಕಟ್ಟುಗಳ ನಿರ್ಮಿಸುವಿಕೆಯನ್ನೊಳಗೊಂಡಿದೆ ಮತ್ತು ಬಿ ಡಾಕ್ಟರ್ ಜಿ ಎಸ್ ಶಿವಯ್ಯರ ನೇತೃತ್ವದಲ್ಲಿನ ಸಮಿತಿಯು ಸಲ್ಲಿಸಿರುವ ವರದಿಯ ಮೇಲೆ ಯೋಜನೆಯ ಆಧಾರಿತವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಮೂರು ಎ ಮತ್ತು ಬಿ ಎರಡು ಪ್ರಶ್ನೆ ಒಂಬತ್ತು ಈ ಕೆಳಗಿನವುಗಳಲ್ಲಿ ಯಾವ ಜಿಲ್ಲೆಯು ಎರಡು ಸಾವಿರದ ಹನ್ನೊಂದರ ಭಾರತದ ಜನಗಣತಿಯ ಮೇರೆಗೆ ಕರ್ನಾಟಕದಲ್ಲಿ ಅತ್ಯಧಿಕ ಲಿಂಗಾನುಪಾತಗಳನ್ನು ಹೊಂದಿದೆ ಸರಿಯಾದ ಉತ್ತರ ಆಪ್ಷನ್ ಟು ಉಡುಪಿ ಪ್ರಶ್ನೆ ಹತ್ತು ಕರ್ನಾಟಕದ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನವನ್ನು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನವೆಂದು ಹೆಸರಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಟು ನಾಗರಹೊಳೆ ಪ್ರಶ್ನೆ ಹನ್ನೊಂದು ಗ್ರಾಮೀಣ ಅಭಿವೃದ್ಧಿ ಮಂತ್ರಿಮಂಡಲದಿಂದ ಎರಡು ಸಾವಿರದ ಹನ್ನೊಂದರ ಜೂನ್ನಲ್ಲಿ ರಾಷ್ಟ್ರೀಯ ಗ್ರಾಮೀಣ ಜೀವನಾಧಾರ ನಿಯೋಗವು ಚಾಲನೆಗೊಳಿಸಲ್ಪಟ್ಟಿತು ಇದು ಗ್ರಾಮೀಣ ಬಡವರಿಗಾಗಿ ಸಮರ್ಥ ಮತ್ತು ಪರಿಣಾಮಕಾರಿ ಸಾಂಸ್ಥಿಕ ವೇದಿಕೆಯನ್ನು ಸೃಷ್ಟಿಸುವ ಗುರಿ ಹೊಂದಿದ್ದು ಸುಸ್ಥಿರ ಜೀವನಾಧಾರಗಳನ್ನು ವೃದ್ಧಿಸುವುದರ ಮೂಲಕ ಅವರ ಗೃಹ ಕೃತ್ಯ ಆದಾಯವನ್ನು ಹೆಚ್ಚಿಸಲು ಮತ್ತು ಹಣಕಾಸಿನ ವಲಯಗಳಿಗೆ ಪ್ರವೇಶವನ್ನು ಹೆಚ್ಚಿಸುವುದಾಗಿದೆ ಆ ವೇದಿಕೆಯನ್ನು ಹೆಸರಿಸಿ ಸರಿಯಾದ ಉತ್ತರ ಆಪ್ಷನ್ ಒಂದು ಅಜೀವಿಕಾ ಪ್ರಶ್ನೆ ಹನ್ನೆರಡು ಯಾವ ಚೋಳ ದೊರೆಯು ಯಾರ ಆಳ್ವಿಕೆಯಡಿ ತಾಂ ತಂಜಾವೂರಿನಲ್ಲಿ ಬೃಹದೇಶ್ವರ ದೇವಾಲಯವನ್ನು ನಿರ್ಮಿಸಿದನು ಸರಿಯಾದ ಉತ್ತರ ಆಪ್ಷನ್ ಎರಡು ಒಂದನೇ ರಾಜರಾಜ ಪ್ರಶ್ನೆ ಹದಿಮೂರು ಪಟ್ಟಿ ಒಂದರಲ್ಲಿನ ಭಾರತದ ರಾಜ್ಯಗಳೊಂದಿಗೆ ಪಟ್ಟಿ ಎರಡರಲ್ಲಿನ ಅವುಗಳ ರಾಜಧಾನಿಗಳನ್ನು ಹೊಂದಿಸಿ ಇಲ್ಲಿ ಪಟ್ಟಿ ಒಂದರಲ್ಲಿ ರಾಜ್ಯಗಳನ್ನು ಕೊಟ್ಟಿದರೆ ಆಮೇಲೆ ಪಟ್ಟಿ ಎರಡರಲ್ಲಿ ರಾಜಧಾನಿಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದಗಳನ್ನು ಹೊಂದಿಸಬೇಕು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಒಂದು ಪ್ರಶ್ನೆ ಹದಿನಾಲ್ಕು ಈ ಕೆಳಗಿನ ಮೊಘಲ ದೊರೆಗಳಲ್ಲಿ ತಂಬಾಕು ಬಳಕೆಯನ್ನು ನಿಷೇಧಿಸಿದವರ್ಯಾರು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಜಹಾಂಗೀರ್ ಪ್ರಶ್ನೆ ಹದಿನೈದು ಎರಡು ಸಾವಿರದ ಹದಿನೇಳರಲ್ಲಿ ಪ್ರೊಫೆಸರ್ ಉಡುಪಿ ರಾಮಚಂದ್ರರಾವರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಅವರ ಕ್ಷೇತ್ರದಲ್ಲಿನ ಅದ್ವಿತೀಯ ಸಾಧನೆಗಾಗಿ ನೀಡಲಾಯಿತು ಯಾವ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಎಂದು ಗುರುತಿಸಿ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಪ್ರಶ್ನೆ ಹದಿನಾರು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಲ್ಲಿ ಶ್ರೀ ಎ ಎಸ್ ಕಿರಣ್ ಕುಮಾರರ ಉತ್ತರಾಧಿಕಾರಿಯಾಗಿ ಅಧ್ಯಕ್ಷರಾದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಮೂರು ಡಾಕ್ಟರ್ ಕೆ ಶಿವನ್ ಪ್ರಶ್ನೆ ಹದಿನೇಳು ಪಟ್ಟಿ ಒಂದರಲ್ಲಿನ ಆರ್ಥಿಕತೆಯ ವಲಯದೊಂದಿಗೆ ಪಟ್ಟಿ ಎರಡರ ಚಟುವಟಿಕೆಗಳನ್ನು ಹೊಂದಿಸಬೇಕು ಪಟ್ಟಿ ಒಂದರಲ್ಲಿ ವಲಯಗಳ ಕೊಟ್ಟಿದರೆ ಪಟ್ಟಿ ಎರಡರಲ್ಲಿ ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎರಡು ಪ್ರಶ್ನೆ ಹದಿನೆಂಟು ಅರ್ಚನಾ ಸ್ಥಳೀಯ ಕರೆನ್ಸಿಯ ಕೊರತೆಯ ಕಾರಣದಿಂದಾಗಿ ವೈಕಿಂಗ್ ಶಿಪ್ ಮ್ಯೂಸಿಯಂ ಓಸ್ಲೋದಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾಳೆ ಸ್ಥಳೀಯ ವ್ಯವಹಾರಗಳನ್ನು ಕೈಗೊಳ್ಳಲು ಆಕೆಗೆ ಕೆಳಗಿನವುಗಳಲ್ಲಿ ಯಾವ ಕರೆನ್ಸಿಯು ಅವಶ್ಯಕವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಮೂರು ನಾರ್ವೆಯ ಕ್ರೋನ್ ನಾರ್ವೆಯನ್ ಕ್ರೋನ್ ಪ್ರಶ್ನೆ ಹತ್ತೊಂಬತ್ತು ಕಾವೇರಿ ಅಥವಾ ಕಾವೇರಿ ನದಿಯು ದಕ್ಷಿಣ ಭಾರತದ ಪ್ರಮುಖ ಮತ್ತು ಪವಿತ್ರ ನದಿಗಳಲ್ಲೊಂದಾಗಿದೆ ಮತ್ತು ದಕ್ಕನ್ ಪ್ರಸ್ಥಭೂಮಿಯ ಅಡ್ಡಲಾಗಿ ಕರ್ನಾಟಕ ಮತ್ತು ತಮಿಳುನಾಡುಗಳ ಮೂಲಕ ಹರಿಯುತ್ತದೆ ಅದನ್ನು ಕುರಿತಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಯೂ ಸತ್ಯವಾದದ್ದು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಮೂರು ಹೇಮಾವತಿ ನದಿಯು ಇದರ ಉಪನದಿಗಳಲ್ಲೊಂದು ಪ್ರಶ್ನೆ ಇಪ್ಪತ್ತು ಈ ಕೆಳಗಿನವುಗಳಲ್ಲಿ ಯಾವುದು ಎರಡನೇ ತಲೆಮಾರಿನ ಜೈವಿಕ ಇಂಧನ ತಾಂತ್ರಿಕತೆಯ ಅರ್ಥವಾಗಿದೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಖಾದ್ಯವಲ್ಲದ ಮತ್ತು ಲೋಸಿಕ್ ಬಯೋಮಾಸ್ನಿಂದ ಜೀವರಾಶಿ ತಯಾರಾದ ಜೈವಿಕ ಇಂಧನಗಳು ಪ್ರಶ್ನೆ ಇಪ್ಪತ್ತೊಂದು ಮೂವತ್ತು ಡಿಗ್ರಿಯಿಂದ ಐವತ್ತು ಡಿಗ್ರಿ ನಾರ್ತ್ವರೆಗಿನ ಮಧ್ಯ ಅಕ್ಷಾಂಶಗಳು ಮತ್ತು ಮೂವತ್ತು ಡಿಗ್ರಿಯಿಂದ ನಲ್ವತ್ತು ಡಿಗ್ರಿ ಸೌತ್ವರೆಗಿನ ದಕ್ಷಿಣ ಅಕ್ಷಾಂಶಗಳಲ್ಲಿ ಖಂಡಗಳ ಪಶ್ಚಿಮ ಭಾಗದುದ್ದಕ್ಕೂ ಮೆಡಿಟೇರಿಯನ್ ವಾಯುಗುಣವು ಕಂಡುಬರುವುದು ಸಾಮಾನ್ಯವಾಗಿ ಪಶ್ಚಿಮ ಮಾರುತದ ಪ್ರಬಲತೆಯ ನಡುಕಟ್ಟಿನಲ್ಲಿರುತ್ತದೆ ಈ ವಾಯುಗುಣದ ನಮೂನೆ ಲಕ್ಷಣಗಳಲ್ಲೊಂದೆಂದರೆ ಸರಿಯಾದ ಉತ್ತರ ಆಪ್ಷನ್ ಎರಡು ಬೆಚ್ಚನೆಯಿಂದ ಬಿಸಿಯವರೆಗಿನ ಶುಷ್ಕ ಬೇಸಿಗೆಗಳು ಮತ್ತು ಸೌಮ್ಯ ಮೃದುವಿನಿಂದ ತಂಪಿನವರೆಗಿನ ಅರ್ಧ ಚಳಿಗಾಲಗಳು ಪ್ರಶ್ನೆ ಇಪ್ಪತ್ತೆರಡು ಈ ಕೆಳಗಿನ ಯಾವ ಜೀವಭೌಗೋಳಿಕ ಪ್ರದೇಶದಲ್ಲಿ ಜೀವವೈವಿಧ್ಯದ ಬಿಸಿ ತಾಣವಾದ ಕೆರೆಬಿಯನ್ ದ್ವೀಪಗಳು ಕಂಡುಬರುತ್ತವೆ ಸರಿಯಾದ ಉತ್ತರ ಆಪ್ಷನ್ ಮೂರು ದಕ್ಷಿಣ ಅಮೇರಿಕಾ ಪ್ರಶ್ನೆ ಇಪ್ಪತ್ತ್ಮೂರು ಬೆಳಕು ಉತ್ತ ಉತ್ಸರ್ಜಿಸುವ ಡಯೋಡ್ ಎಲ್ ಇ ಡಿ ದೀಪಗಳನ್ನು ಕಾಂಪ್ಯಾಕ್ಟ್ ಪ್ಲೋರೋಸೆಂಟ್ ಸಿ ಎಫ್ ಎಲ್ ದೀಪಗಳೊಂದಿಗೆ ಹೋಲಿಸುವುದು ಸರಿಯಾದ ಉತ್ತರ ಆಪ್ಷನ್ ಎರಡು ಎ ಮತ್ತು ಬಿ ದೀರ್ಘಕಾಲ ಸೇವಾ ಜೀವಿತಾವಧಿಯನ್ನು ನೀಡುವುದು ಮತ್ತು ಇವುಗಳು ಅಧಿಕ ದಕ್ಷತಾ ಶಕ್ತಿಯನ್ನುಳ್ಳುವು ಪ್ರಶ್ನೆ ಇಪ್ಪತ್ತ್ನಾಲ್ಕು ವಿದ್ಯುತ್ ಉಪಕರಣಗಳು ತಾರಾ ಬೆಲೆ ನಿರ್ಣಯ ರೇಟಿಂಗ್ಗಳನ್ನು ಐದು ತಾರೆಗಳವರೆಗೆ ಹೊಂದಿದೆ ಅಧಿಕ ತಾರಾ ಸಂಖ್ಯೆಗಳನ್ನು ಹೊಂದಿರುವುದರಿಂದ ಕೆಳಗಿನವುಗಳಲ್ಲಿ ಯಾವುದು ಮಹತ್ವಪೂರಿತವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎರಡು ಸಿ ಮಾತ್ರ ಪ್ರಶ್ನೆ ಇಪ್ಪತ್ತೈದು ವಿಜಯನಗರ ಸಾಮ್ರಾಜ್ಯದ ಯಾವ ದೊರೆಯು ಚೀನಾದ ಸಾಮ್ರಾಟನ ಬಳಿಗೆ ಆತನ ರಾಯಭಾರಿಯನ್ನು ಕಳುಹಿಸಿದನು ಸರಿಯಾದ ಉತ್ತರ ಆಪ್ಷನ್ ಟು ಒಂದನೇ ಬುಕ್ಕ ಪ್ರಶ್ನೆ ಇಪ್ಪತ್ತಾರು ಕೇಂದ್ರ ಮತ್ತು ರಾಜ್ಯಗಳ ನಡುವಣ ರಾಜ್ಯಗಳನ್ನು ತೀರ್ಮಾನಿಸುವ ಅಧಿಕಾರವನ್ನು ಸರ್ವೋಚ್ಚ ನ್ಯಾಯಾಲಯವು ಹೊಂದಿದೆ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರವು ಈ ಕೆಳಗಿನ ಯಾವ ಪ್ರವರ್ಗದಡಿ ಬರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಮೂರು ಮೂಲ ಅಧಿಕಾರ ವ್ಯಾಪ್ತಿ ಪ್ರಶ್ನೆ ಇಪ್ಪತ್ತೇಳು ಪಾಶ್ಚಿಮಾತ್ಯ ಸಂಸ್ಕೃತಿಯ ಆಕ್ರಮಣದ ವಿರುದ್ಧ ಹೋರಾಡಲು ಪ್ರಾಥಮಿಕ ಶಾಲೆಗಳಲ್ಲಿ ಇಂಗ್ಲಿಷ್ ಭಾಷೆಯ ಬೋಧನೆಯನ್ನು ಯಾವ ದೇಶವು ಇತ್ತೀಚೆಗೆ ನಿಷೇಧಿಸಿದೆ ಸರಿಯಾದ ಉತ್ತರ ಆಪ್ಷನ್ ಟು ಇರಾನ್ ಪ್ರಶ್ನೆ ಇಪ್ಪತ್ತೆಂಟು ಲೋಕಸಭೆ ಸಭಾಧ್ಯಕ್ಷರನ್ನು ಸ್ಪೀಕರ್ ಕುರಿತಂತೆ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ ಇಲ್ಲಿ ಸರಿಯಾದ ಹೇಳಿಕೆ ಆಪ್ಷನ್ ನಾಲ್ಕು ಆತನು ರಾಜೀನಾಮೆ ನೀಡಲು ಉದ್ದೇಶಿಸಿದ್ದಲ್ಲಿ ಆತನ ರಾಜೀನಾಮೆ ಪತ್ರವನ್ನು ಉಪ ಸಭಾಧ್ಯಕ್ಷರಿಗೆ ನೀಡಬೇಕು ಪ್ರಶ್ನೆ ಇಪ್ಪತ್ತೊಂಬತ್ತು ಈ ಕೆಳಗಿನ ಯಾವ ರಾಜ್ಯ ರಾಜ್ಯಗಳು ವಿಧಾನ ಪರಿಷತ್ತನ್ನು ಹೊಂದಿಲ್ಲ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಸಿ ಮತ್ತು ಡಿ ಅಂದರೆ ಸಿ ಛತ್ತೀಸ್ಗಢ ಮತ್ತು ಡಿ ಜಾರ್ಖಂಡ್ ಇವೆರಡು ಬರುತ್ತವೆ ಪ್ರಶ್ನೆ ಮೂವತ್ತು ಪಟ್ಟಿ ಒಂದರಲ್ಲಿನ ಪ್ರವಾಸೋದ್ಯಮ ಟ್ಯಾಗ್ಲೈನ್ಗಳು ಘೋಷಣಾ ವಾಕ್ಯಗಳನ್ನು ಪಟ್ಟಿ ಎರಡರಲ್ಲಿನ ಅವುಗಳನ್ನು ಪ್ರವಾಸೋದ್ಯಮ ವೃದ್ಧಿಗಾಗಿ ಬಳಸುತ್ತಿರುವ ಭಾರತದ ರಾಜ್ಯಗಳೊಂದಿಗೆ ಹೊಂದಿಸಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಟು ಪ್ರಶ್ನೆ ಮೂವತ್ತೊಂದು ಒಂದು ಪಂಚಾಯತ್ ರಾಜ್ ರಚನೆಯಲ್ಲಿ ಆಳ್ವಿಕೆ ಆಡಳಿತ ವ್ಯವಸ್ಥೆ ಯಾವುದು ಸರಿಯಾದ ಉತ್ತರ ಆಪ್ಷನ್ ಮೂರು ಗ್ರಾಮ್ ಬ್ಲಾಕ್ ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ಸ್ಥಳೀಯ ಸ್ವ ಸರ್ಕಾರದ ಮೂರು ಟೈರ್ ಶ್ರೇಣಿ ರಚನೆ ಪ್ರಶ್ನೆ ಮೂವತ್ತೆರಡು ಕೆಳಗಿನವುಗಳಲ್ಲಿ ಯಾವುದು ಪಂಚಶೀಲದ ತತ್ವವಾಗಿಲ್ಲ ಸರಿಯಾದ ಉತ್ತರ ಆಪ್ಷನ್ ಒಂದು ಅಲಿಪ್ತ ನೀತಿ ಪ್ರಶ್ನೆ ಮೂವತ್ತ್ಮೂರು ಹೆಬಿಯಸ್ ಕಾರ್ಪಸ್ನ ರಿಟ್ ಜಾರಿಯಾಗುವುದು ಎಂದರೆ ಸರಿಯಾದ ಉತ್ತರ ಆಪ್ಷನ್ ಎರಡು ಒಬ್ಬ ವ್ಯಕ್ತಿಯು ಮತ್ತೊಬ್ಬ ವ್ಯಕ್ತಿಯನ್ನು ಬಂಧನದಲ್ಲಿರಿಸಿದ್ದಾಗ ಆ ವ್ಯಕ್ತಿಯನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲು ಮತ್ತು ಅಂತಹ ಬಂಧನ ಕೈಗೊಳ್ಳಲು ಇದ್ದ ಅಧಿಕಾರದ ಬಗ್ಗೆ ತೋರಿಸುವಂತೆ ಆದೇಶದ ರೂಪದಲ್ಲಿ ಕರೆ ನೀಡುವುದು ಪ್ರಶ್ನೆ ಮೂವತ್ತ್ನಾಲ್ಕು ಸಂವಿಧಾನದ ಯಾವ ಕಲಮು ಶಿಕ್ಷಣದ ಪ್ರಾಥಮಿಕ ಘಟ್ಟದಲ್ಲಿ ಮಾತೃಭಾಷೆಯಲ್ಲಿ ಶಿಕ್ಷಣ ನೀಡಲು ಅಗತ್ಯ ಸೌಲಭ್ಯವನ್ನು ಒದಗಿಸುವುದು ಪ್ರತಿಯೊಂದು ಸರ್ಕಾರದ ಪ್ರಯತ್ನವಾಗಿರಬೇಕೆಂದು ಉಪಬಂಧಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಮೂರು ಕಲಮು ಮುನ್ನೂರ ಐವತ್ತು ಎ ಪ್ರಶ್ನೆ ಮೂವತ್ತೈದು ಕೆಳಗಿನ ರಾಜ್ಯಗಳನ್ನು ಅವುಗಳ ವಿಸ್ತೀರ್ಣದ ಆರೋಹಣ ಕ್ರಮಕ್ಕನುಗುಣವಾಗಿ ಜೋಡಿಸಿ ಸರಿಯಾದ ಉತ್ತರ ಆಪ್ಷನ್ ಒಂದು ಸಿ ಬಿ ಎ ಪ್ರಶ್ನೆ ಮೂವತ್ತಾರು ಪಟ್ಟಿ ಒಂದರಲ್ಲಿನ ರಾಷ್ಟ್ರಗಳೊಂದಿಗೆ ಮತ್ತು ಪಟ್ಟಿ ಎರಡರಲ್ಲಿರುವ ಅವುಗಳ ರಾಜಧಾನಿಗಳನ್ನು ಸರಿ ಹೊಂದಿಸಿ ಇಲ್ಲಿ ಪಟ್ಟಿ ಒಂದರಲ್ಲಿ ದೇಶಗಳನ್ನು ಕೊಟ್ಟಿದ್ದಾರೆ ಪಟ್ಟಿ ಎರಡರಲ್ಲಿ ರಾಜಧಾನಿಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಸರಿಯಾಗಿ ಅವುಗಳನ್ನು ಹೊಂದಿಸಬೇಕು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಮೂರು ಪ್ರಶ್ನೆ ಮೂವತ್ತೇಳು ಸಂವಿಧಾನದ ನಾಲ್ಕನೇ ಎ ಭಾಗದಲ್ಲಿ ಅನಿ ಮಾಡಲಾಗಿರುವಂತೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಭಾರತೀಯ ನಾಗರಿಕನ ಮೂಲಭೂತ ಕರ್ತವ್ಯಗಳಲ್ಲೊಂದು ತಪ್ಪಾಗಿ ಪಟ್ಟಿ ಮಾಡಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಮೂರು ಇದು ತಪ್ಪಾಗಿ ಪಟ್ಟಿ ಮಾಡಲಾಗಿದೆ ಕುಟುಂಬ ಯೋಜನೆಯನ್ನು ಅನುಸರಿಸುವುದು ಮತ್ತು ಜನಸಂಖ್ಯಾ ನಿಯಂತ್ರಣ ಪ್ರಶ್ನೆ ಮೂವತ್ತೆಂಟು ನಮ್ಮ ಸಂವಿಧಾನದ ಭಾಗ ನಾಲ್ಕು ಕಲಮು ಮೂವತ್ತಾರು ಐವತ್ತೊಂದು ಒಳಗೊಂಡಿರುವ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಕುರಿತು ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ವಿವರಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಒಂದು ನಿರ್ದೇಶಿತ ಗುರಿಗಳನ್ನು ಸಾಧಿಸುವತ್ತ ಕೆಲಸ ನಿರ್ವಹಿಸಲು ಸರ್ಕಾರಗಳಿಗೆ ಸಕಾರಾತ್ಮಕ ಧನಾತ್ಮಕ ಸೂಚನೆಗಳು ಪ್ರಶ್ನೆ ಮೂವತ್ತೊಂಬತ್ತು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿನ ಕೆಲವು ನದಿಗಳು ಮಾನ್ಸೂನ್ ಅವಧಿಯಲ್ಲಿ ಪ್ರವಾಹ ಮತ್ತು ಮಣ್ಣಿನ ಸವೆತದಿಂದಾಗಿ ಹೆಚ್ಚಿನ ಹಾನಿ ಹಾನಿಗೆ ಕಾರಣವಾಗುತ್ತದೆ ಈ ನದಿಗಳಲ್ಲೊಂದನ್ನು ಬಂಗಾಳದ ದುಃಖ ಎಂದು ಕರೆಯಲಾಗುತ್ತದೆ ಆ ನದಿಯ ಹೆಸರೇನು ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ದಾಮೋದರ ನದಿ ಪ್ರಶ್ನೆ ನಲವತ್ತು ಭಾರತಕ್ಕೆ ಭೇಟಿ ನೀಡಿದ ಚೈನಾ ಯಾತ್ರಿಕರು ಆ ಕಾಲದ ಕೆಲವು ಘಟನೆಗಳ ಬಗ್ಗೆ ಮಾಡಿರುವ ನಮೂದುಗಳು ವಿವಿಧ ಸಾಮ್ರಾಜ್ಯಗಳ ಕಾರ್ಯವೈಖರಿಯ ಬಗ್ಗೆ ಅಮೂಲ್ಯವಾದ ಒಳನೋಟುಗಳನ್ನು ಒದಗಿಸುತ್ತವೆ ಅಂತಹವರಲ್ಲಿ ಭಾರತಕ್ಕೆ ಭೇಟಿ ಇತ್ತ ಮೊದಲನೇ ಚೀನಾ ಯಾತ್ರಿಕ ಯಾರು ಸರಿಯಾದ ಉತ್ತರ ಆಪ್ಷನ್ ಒಂದು ಫಾಯಿಯಾನ್ ಪ್ರಶ್ನೆ ನಲವತ್ತೊಂದು ಭಾರತದಲ್ಲಿನ ಬ್ರಿಟಿಷರ ಸಾರ್ವಭೌಮತ್ವಕ್ಕೆ ಫ್ರೆಂಚರು ಹಾಕಿದ ಸವಾಲು ಈ ಕೆಳಗಿನ ಯಾವ ಯುದ್ಧದಿಂದ ಕೊನೆಗೊಂಡಿತು ಸರಿಯಾದ ಉತ್ತರ ಆಪ್ಷನ್ ಒಂದು ವಾಂಡಿವಾಶ್ ಕದನ ಪ್ರಶ್ನೆ ನಲವತ್ತೆರಡು ಪಟ್ಟಿ ಒಂದರಲ್ಲಿನ ಕರ್ನಾಟಕದ ಜಿಲ್ಲೆಗಳನ್ನು ಪಟ್ಟಿ ಎರಡರಲ್ಲಿನ ವಿಭಾಗಗಳೊಂದಿಗೆ ಸರಿಹೊಂದಿಸಿ ಸರಿಯಾದ ಉತ್ತರ ಆಪ್ಷನ್ ಎರಡು ಪ್ರಶ್ನೆ ನಲವತ್ತ್ಮೂರು ಈ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಉತ್ತರ ಆಪ್ಷನ್ ಟೂ ಪ್ರಶ್ನೆ ನಲವತ್ನಾಲ್ಕು ಕೆಳಗಿನವುಗಳಲ್ಲಿ ಯಾವ ಅಂತಾರಾಷ್ಟ್ರೀಯ ಸಂಘಟನೆಯು ಇಪ್ಪತ್ತೈದನೇ ಜನವರಿ ಎರಡು ಸಾವಿರದ ಹದಿನೆಂಟರಂದು ವಿಶೇಷವಾಗಿ ರಾಷ್ಟ್ರ ರಾಜ್ಯಗಳಿಗಾಗಿ ವಿಶ್ವದ ಹ್ಯಾಕರ್ಗಳಿಂದ ರಕ್ಷಿಸುವ ಸವಾಲಿಗೊಸುಗು ಮತ್ತು ಬೆಳೆಯುತ್ತಿರುವ ಮಾಹಿತಿ ಉಲ್ಲಂಘನೆ ಭಂಗಗಳನ್ನು ಎದುರಿಸಲು ಸೈಬರ್ ಭದ್ರತೆಗಾಗಿ ಒಂದು ನೂತನ ಜಾಗತಿಕ ಕೇಂದ್ರವನ್ನು ಸ್ಥಾಪಿಸಿದೆ ಅದು ಸರಿಯಾದ ಉತ್ತರ ಆಪ್ಷನ್ ಒಂದು ವಿಶ್ವ ಆರ್ಥಿಕ ಫೋರಂ ಡಬ್ಲ್ಯೂ ಇ ಎಫ್ ಪ್ರಶ್ನೆ ನಲವತ್ತೈದು ಕೆಳಗಿನ ಭಾಷೆಗಳನ್ನು ಪರಿಗಣಿಸಿ ಇಲ್ಲಿ ಭಾಷೆಗಳನ್ನು ಕೊಟ್ಟಿದ್ದಾರೆ ಸರಿಯಾದ ಉತ್ತರಗಳು ಆಪ್ಷನ್ ಒಂದು ಎ ಬಿ ಸಿ ಡಿ ಎಫ್ ಎಚ್ ಮಾತ್ರ ಪ್ರಶ್ನೆ ನಲವತ್ತಾರು ಪಟ್ಟಿ ಒಂದರಲ್ಲಿನ ಭಾರತೀಯ ಆಸ್ತಿಕ ತತ್ವಶಾಸ್ತ್ರೀಯ ಚಿಂತನಾ ಶಾಲೆಗಳೊಂದಿಗೆ ಪಟ್ಟಿ ಮತ್ತು ಪಟ್ಟಿ ಎರಡರಲ್ಲಿರುವ ಅವುಗಳ ಪ್ರತಿಪಾದಕರು ಸರಿಹೊಂದಿಸಿ ಇಲ್ಲಿ ಪಟ್ಟಿ ಒಂದರಲ್ಲಿ ಭಾರತೀಯ ತತ್ವಶಾಸ್ತ್ರೀಯ ಚಿಂತನಾ ಶಾಲೆ ಮತ್ತು ಪಟ್ಟಿ ಎರಡರಲ್ಲಿ ಅವುಗಳ ಪ್ರತಿಪಾದಕರು ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಪ್ರಶ್ನೆ ನಲವತ್ತೇಳು ದ್ರವದಲ್ಲಿ ಮುಳುಗಿಸಿದ ಒಂದು ಮಸೂರವು ಗೋಚರಿಸುವುದಿಲ್ಲ ಯಾವಾಗೆಂದರೆ ಆಪ್ಷನ್ ಒಂದು ಮಸುರದ ದೂರದ ಉದ್ದವು ಶೂನ್ಯವಾಗಿದ್ದಾಗ ಆಪ್ಷನ್ ಎರಡು ಮಸೂರದ ವಕ್ರೀಭವನ ಸೂಚಕವು ದ್ರವದ ವಕ್ರೀಭವನ ಸೂಚಕಕ್ಕೆ ಸಮನಾದಾಗ ಆಪ್ಷನ್ ಮೂರು ಮಸುರದ ವಕ್ರೀಭವನ ಸೂಚಕವು ದ್ರವದ ವಕ್ರೀಭವನ ಸೂಚಕಕ್ಕಿಂತಲೂ ಅಧಿಕವಾಗಿದ್ದಾಗ ಆಪ್ಷನ್ ನಾಲ್ಕು ಮಸುರದ ವಕ್ರೀಭವನ ಸೂಚಕವು ದ್ರವದ ವಕ್ರೀಭವನ ಸೂಚಕಕ್ಕಿಂತಲೂ ಕಡಿಮೆ ಇದ್ದಾಗ ಸಲ್ಲಿ ಸರಿಯಾದ ಉತ್ತರ ಆಪ್ಷನ್ ಟು ಮಸೂರದ ವಕ್ರೀಭವನ ಸೂಚಕವು ದ್ರವದ ವಕ್ರೀಭವನ ಸೂಚಕಕ್ಕೆ ಸಮನಾದಾಗ ಪ್ರಶ್ನೆ ನಲವತ್ತೆಂಟು ಗೋರಿಲ್ಲಾ ಸಮರದ ಮರಾಠ ತಂತ್ರಗಳನ್ನು ಈ ಕೆಳಗಿನ ಯಾರಿಂದ ಎರವಲು ಪಡೆಯಲಾಯಿತು ಸರಿಯಾದ ಉತ್ತರ ಆಪ್ಷನ್ ಒಂದು ಮಲಿಕ್ ಅಂಬರ್ ಪ್ರಶ್ನೆ ನಲ್ವತ್ತೊಂಬತ್ತು ಈ ಕೆಳಗಿನ ದೆಹಲಿ ಸುಲ್ತಾನರಲ್ಲಿ ದತ್ತಿಯಲ್ಲಿ ಅಧಿಕ ಮೊತ್ತದ ಹಣವನ್ನು ನೀಡಿದ್ದು ಲಕ್ಷ ಭಕ್ಷ ಲಕ್ಷಗಳನ್ನು ನೀಡುವವನು ಎಂದು ಖ್ಯಾತನಾಗಿದ್ದವನು ಯಾರು ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಕುತುಬುದ್ದೀನ್ ಐಬಕ್ ಪ್ರಶ್ನೆ ಐವತ್ತು ಮೂಲ ಮಾಂಟ್ರಿಯಲ್ ಪ್ರೋಟೋಕಾಲ್ ಶಿಷ್ಟಾಚಾರ ಹದಿನಾರನೇ ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಎಂಬತ್ತೇಳರಂದು ಸಮ್ಮತಗೊಂಡಿತು ಮತ್ತು ಒಂದನೇ ಜನವರಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಂದು ಪ್ರಭಾವಶಾಲಿಯಾಯಿತು ಇದು ಅಂತಾರಾಷ್ಟ್ರೀಯ ಒಪ್ಪಂದದ ಒಂದು ಮೈಲಿಗಲ್ಲಾಗಿದ್ದು ಈ ಕೆಳಗಿನ ಯಾವುದಕ್ಕೆ ಇದನ್ನು ವಿನ್ಯಾಸಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಒಂದು ಓಜೋನನ್ನು ಕುಗ್ಗಿಸುವ ವಸ್ತುಗಳ ಉತ್ಪಾದನೆ ಮತ್ತು ಬಳಕೆಗಳನ್ನು ಕಡಿಮೆ ಮಾಡುವುದು